ಹಲೋ ಹಾಯ್ ನಮಸ್ಕಾರ, ನಾನು ಶರತ್ ಕುಮಾರ್ ಫ್ರಮ್ ಫುಡ್ ಮೀಡಿಯಾ. ಫ್ರೆಂಡ್ಸ್, ಈಗ ತುಂಬ ಬಿಸಿಲಿದೆ. ಬಿಸಿಲು ನಮಗೇನೋ ತಣ್ಣಗಿರೋದು ತಿನ್ನಬೇಕು ಅನಿಸುತ್ತೆ, ಅಥವಾ ತಣ್ಣಗಿರೋದು ಕುಡಿಬೇಕು ಅನಿಸುತ್ತೆ. ಇವತ್ತು ನಾವು ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಹಾಗೆ, ಬಿಸಿಲಿಗೆ ತಂಪಾಗೋ ಹಾಗೆ ನಾವೊಂದು ರೆಸಿಪಿ ಮಾಡಿ ತೋರಿಸ್ತಿದ್ದೇವೆ. ಆ ರೆಸಿಪಿ ಯಾವುದಂತ ನೋಡೋ ಮುಂಚೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ನಮ್ಮ ಪ್ರತಿಯೊಂದು ಅಪ್ಡೇಟ್ಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ರೆಸ್ಟೋರೆಂಟ್ ಅಥವಾ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ನಾವು ತಿನ್ನುವಂಥ ಫ್ರೂಟ್ ಸಲಾಡ್ ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀವಿ. ತುಂಬ ಈಸಿಯಾದ ರೆಸಿಪಿ ಇದು. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಶುರು ಮಾಡುವ. ಫ್ರೂಟ್ ಸಲಾಡ್ ಮಾಡಲಿಕ್ಕೆ ನಾವು ಮೊದಲು ಒಂದು ಬೌಲಿಗೆ 2 ಟೀಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತಗೊಳ್ಳಿ. ಇದಕ್ಕೆ ತಣ್ಣಗಿರುವ 5 ಸ್ಪೂನ್ ಹಾಲು ಹಾಕಿ ನಾವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಗಂಟಲ್ಲಿ ಇರಬಾರ್ದು, ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು. ನೋಡಿದೀಗ ಇಷ್ಟು ತೆಳುವಾಗಿ ಬಂದಿದೆ. ಈಗ ಒಂದು ಪಾತ್ರೆಯಲ್ಲಿ 1/2 ಲೀಟರ್ಷ್ಟು ಹಾಲು ತಗೊಂಡಿದ್ದೇವೆ, ಅದನ್ನು ನಾವೀಗ ಬಿಸಿ ಮಾಡಬೇಕು. ಹಾಲು ಕುದಿ ಬಂದ ನಂತರ 4 ಟೇಬಲ್ಸ್ಪೂನಷ್ಟು ಶುಗರ್ ಹಾಕಿದ್ದೇವೆ. ಒಂದು ವೇಳೆ ನಿಮಗೆ ಶುಗರ್ ಜಾಸ್ತಿ ಬೇಕಂತಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಮ್ಮಿ ಬೇಕಂತ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ. ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಕರಗಿದ ನಂತರ ನಾವು ಆವಾಗಲೇ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಹಾಕುವಾಗ ತುಂಬ ಕೇರ್ಫುಲ್ ಆಗಿರಬೇಕು. ನಾವು ಹಾಕ್ತಾ ಇರುವಾಗಲೇ ಅದನ್ನು ತಿರುಗಿಸ್ತಾ ಇರಬೇಕು. ಮರಿಬೇಡಿ, ಗ್ಯಾಸ್ನ ನಾವು ಲೋ ಫ್ಲೇಮಲ್ಲಿಟ್ಟೇ ಇದನ್ನು ಬಿಸಿ ಮಾಡಬೇಕು. ನೋಡಿದೀಗ ಕುದ್ದಷ್ಟು ದಪ್ಪ ಆಗ್ತಾ ಉಂಟು. ನಮಗೆ ಇಷ್ಟು ದಪ್ಪ ಆದರೆ ಸಾಕು. ನಾವೀಗ ಗ್ಯಾಸ್ ಆಫ್ ಮಾಡಿ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ನೋಡಿ ಇಷ್ಟು ದಪ್ಪ ಬಂದಿದೆ. ಇದನ್ನೀಗ ನಾವು ಫ್ರಿಜ್ಜಲ್ಲಿಡುವ. ನೆನಪಿಡಿ, ಯಾವುದೇ ಕಾರಣಕ್ಕೂ ನೀವು ಡೀಪ್ ಫ್ರಿಜ್ಜಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಾವು ಆರ್ಡಿನರಿ ರ್ಯಾಕಲ್ಲಿ ಇಟ್ಟು ನಾವು ಅದನ್ನು ಕೋಲ್ಡ್ ಮಾಡಬೇಕು. ಚೆನ್ನಾಗಿ ಕೋಲ್ಡ್ ಆದ ನಂತರ ಕಟ್ ಮಾಡಿಟ್ಟಂಥ ಫ್ರೂಟ್ಸ್ ಹಾಕ್ತಿದ್ದೇವೆ. ನಾವಿಲ್ಲಿ ಬಾಳೆಹಣ್ಣು, ದಾಳಿಂಬೆ ಮತ್ತು ಆ್ಯಪಲನ್ನು ಯೂಸ್ ಮಾಡಿದ್ದೇವೆ. ನೀವು ಬೇರೆ ಬೇರೆ ಫ್ರೂಟ್ಸ್ ಏನಾದಿದ್ರು ನೀವು ದ್ರಾಕ್ಷಿ ಹಾಕ್ಬೋದು, ಅಥವಾ ಖರ್ಜೂರ ಇದ್ದರೆ ಖರ್ಜೂರನ್ನು ಹಾಕ್ಬೋದು. ಬಟ್ ಖರ್ಜೂರ ಹಾಕಿದಾಗ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಡ್ರೈ ಫ್ರೂಟ್ಸ್ ಏನಾದಿದ್ರೆ ಅದನ್ನು ಸಹ ನೀವು ಇದರಲ್ಲಿ ಹಾಕೋಬೋದು. ಈಗ ನಾವೊಂದು ಟಬ್ಬಿಗೆ ಫೋಲ್ಡ್ ಮಾಡಿಟ್ಟಂಥ ಕಸ್ಟರ್ಡ್ನ ಹಾಕ್ತಿದ್ದೇವೆ, ಅದ್ರ ಮೇಲೆ ಕಟ್ ಮಾಡಿಟ್ಟಂಥ ಫ್ರೂಟ್ಸ್ ಹಾಕ್ತಿದ್ದೇವೆ. ನಾವು ಸ್ವಲ್ಪ ಮಿಲ್ಕ್ ಮಿಕ್ಸ್ನ ಹಾಕಿದ್ದು, ಉಳಿದಂಥ ಮಿಲ್ಕ್ ಮಿಕ್ಸ್ನ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟಾದರೆ ಹೆಲ್ದಿಯಾದ ಫ್ರೂಟ್ ಸಲಾಡ್ ರೆಡಿ. ನಾವು ಹೋಟ್ಲ್ ಅಥವಾ ರೆಸ್ಟೋರೆಂಟಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಶ್ ಆಗಿರುವಂಥ ಫ್ರೂಟ್ಸ್ಗಳನ್ನೇ ಹಾಕಿ ಹೆಲ್ದಿಯಾಗಿ ಮಾಡುವಂಥ ರೆಸಿಪಿ ಇದು. ಹೊಟ್ಟೆನೂ ತಣ್ಣಗಾಗುತ್ತೆ, ಆರೋಗ್ಯನೂ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡುವಂಥ ಫ್ರೂಟ್ ಸಲಾಡ್ ರೆಸಿಪಿ. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ರೆಸಿಪಿ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ಗೆ ಸಿಗ್ತೀನಿ. ನಮಸ್ಕಾರ.